ನಿನ್ನ ಹೆಸರು ಹೇಳಲೇ ಮಸಾಲೆ ಪುರಿ ಬೇಕಾ ನಿಮ್ಗೆ? ನಿನ್ನ ಹೆಸರು ಹೇಳಲಿ. ಹಾ ಮಸಾಲೆ ಪುರಿ ಬೇಕು, ಏನ್ ಮಾಡ್ತೀಯ ಹೇಳು. ಇದೇನಾ ನೀವು ಬಂಗಾರಪೇಟೆ ಚಾಟ್ಸ್ ಅಲ್ಲಿ ಮಾಡೋದು? ಕಲ್ಯಾಣ ನಗರದಲ್ಲಿ, ಕಲ್ಯಾಣ ನಗರದಲ್ಲಿ ನೀವು ಏತ್ ಕೊಡ್ತೀರೇನೋ ಬಂಗಾರಪೇಟೆ ಚಾಟ್ಸ್. ನಿಮ್ ಹೆಸರು ನೀವೇ ಹಾಳು ಮಾಡ್ಕೊತಾ ಇದ್ದೀರಿ. ನಿನ್ ಬಾಯಲ್ಲಿ ಉಚ್ಚ ಹೋಗ್ಬಿಡ್ತೀನಿ ಸುಳೆ ಮಗ್ನೆ ಜಾಸ್ತಿ ಮಾತಾಡಿದ್ರೆ. ಬಾಯಲ್ಲಿ ಉಚ್ಚ ಹೋಯ್ತೀನಿ ಅಂತೀಯಲ್ಲ, ಇನ್ನು ಪಾನಿಪುರಿ ಒಯ್ದಾ ಇರ್ತೀಯ ನೀನು? ನೀನು ಇವಾಗ ನಿನಗಿದೆ, ನಿನಗಿದೆ ಪಾನಿಪುರಿ ಒಯ್ದಾ ಇರ್ತೀಯ. ನಿನ್ನಂತ ವಿಕೃತ ಮನಸ್ಸಿನವನು ಆ ಪಾನಿಪುರಿ ಮಾಡ್ಕೊಡ್ತಾನೆ, ಬಾಯಲ್ಲಿ ಉಚ್ಚೆ ಒಯ್ತೀನಿ ಅಂತೀಯ. ನೀನು ಪಾನಿಪುರಿ ಒಯ್ದಾ ಇರ್ತೀಯ ಇವತ್ತು. ಇದು ನಿನ್ ಕರ್ನಾಟಕಕ್ಕೆಲ್ಲ ಗೊತ್ತಾಗುತ್ತೆ ನಿಂದೇನು ಅಂತ. ನಿಮ್ ಫುಲ್ ಬಿಲ್ಡಿಂಗ್ ಇದೆಯಲ್ಲ ವೈಟ್ ಹೌಸ್, ಅದ್ರ ಗುಣ ತೋರಿಸ್ತಾ ಇದೀಯ ನೀನು. ಫಿಮೇಲ್ ಅಪ್ರೆಂಟ್ ಮಾಡಿದ್ಯಲ್ಲ ಅಮ್ಮನ್ ಅಂತ, ನಿಮ್ ತಾಯಿ ಕೂಡ ಮಾತಾಡ್ತೀನಿ. ನಿನ್ ಮಗನ್ ನಿಂಗೇನ ಬೆಳೆಸಿರೋದು ನಿರ್ಲಿಂಗಿ ನಪುಂಸಕ ತೆಗಿಯಲ್ಲ, ಸಾಕಲ್ ತೆಗಿಯಲ್ಲ. ನಿನ್ಗೆ ಹೆಂಗ್ ಯೋಗ್ತಾ ಇದೆಯೋ ನಿನ್ನ ಅದೇ ನಿನ್ ಹೆಣ್ಣನಿಂದನೇ ಮಾಡಿದ್ಯಲ್ಲ, ಅದಕ್ಕೂ ಇದೆ ಚಾಲೆಂಜ್ ಆಗ್ತಿದ್ದೆ ನಿನ್ಗೆ ಕೇಳು. ಸಾಕತ್ತಿದ್ ಗಂಡ್ಸೆ ಆಗಿದ್ರೆ ಅದೇ ನೋಡು ನೋಡಲ್ಲಿ ನೋಡು. ನೀನು ಚಂಡ, ನೀನು ಯಾಕೆ ಹೇಳು ಅಮ್ಮನಂತ ಬೈತೀಯ ನೀನು ಚಂಡ? ಏ ನಿಮ್ಗೆ ತಾಯಿ ಇಲ್ವೇನಲ್ಲಿ? ನಿಮ್ ತಾಯಿ ಗೌರವ ಇಲ್ವನ ನಿನ್ಗೆ? ನಿಮ್ ತಾಯಿ ಕಿವಿಲ್ ಹುಟ್ಟಿದ್ಯಾನೋ ನೀನು? ಅಮ್ಮನಂತ ಬೈತೀಯನೋ ಚಂಡ? ಕೆಳಗಡೆ ಹೋಗಿ ಮರ ನೋಡು, ಇವಾಗ ತೆಗ್ದಿದೀವಿ ನಾವು ಲೈಟ್. ಅಮ್ಮ ಅಕ್ಕ ಹೌದು, ಏಯ್ ಅವ್ರಿಗೆ ಹೇಳಿ ತಿಂತೀವಿ. ಅಮ್ಮ ಅಕ್ಕ ಬೈತೀಯ ನೀನು ಶಂಡ? ನಿಖಿಲ್ ರೆಡ್ಡಿ ಇನ್ನೊಂದ್ಸಲ ನೀನು ಮರಗಳ ಕಂಟೆಗೆ ಹೋಗ್ಬೇಡ. ನೀನು ಮೊನ್ನೆ ನಿನ್ನ ಫೇಸ್ಬುಕ್ ಅಲ್ಲಿ ಹುಡುಕ್ತಾ ಇದೀವಿ ಅಡ್ರೆಸ್, ಬಂದಿಲ್ಲ ಕೇಳು, ಬರ್ತಾ ಇದೀನಿ. ಲೈಟ್ ತೆಗಿತಾ ಇದ್ರೆ ಚಂಡರ ಕುತ್ಕೊಂಡಿದ್ದೆ ಮನೇಲಿ, ಚಂಡಲ ಕುತ್ಕೊಂಡಿದ್ದೆ. ನಿಮ್ ಮನೆ ನಿಂದಕರಿಗೆ ಇದೆ ಶಾಸ್ತ್ರಿ, ಹೆಣ್ಣ ನಿಂದಕರಿಗೆ ಚಂಡ ಪದವಿ, ಹೆಣ್ಣ ನಿಂದಕರಿಗೆ ಚಂಡ ಪದವಿ. ನಿಮ್ ತಾಯಿ ಹತ್ರ ಹೋಗಿ ಕೇಳು, ಇನ್ನೊಬ್ರು ತಾಯಿ ಬೈದೆ ಹಿಂಗ್ ಬೈದ್ರು ಚಂಡ ಅಂದ್ರು ಹೌದು ನಮ್ಮ ಅಂತ. ಒಬ್ಬ ಇದೇ ಮಾತು ಪೂರ ಕರ್ನಾಟಕ ಕೇಳತ್ತಿವಾಗ. ನಮಸ್ತೆ ಗೆಳೆಯರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಯುವ ಜನಾಂಗ ಎದ್ದಿದೆ. ಹೆಣ್ಣು ಗಂಡು ಎಂಬುವ ಭೇದವಿಲ್ಲದೆ ವೃಕ್ಷ ಪ್ರಿಯರೆಲ್ಲ ವೃಕ್ಷ ರಕ್ಷಣೆ ಮಾಡ್ತಾ ಇದ್ದಾರೆ. ಯಾವ ರೀತಿ ವೃಕ್ಷ ರಕ್ಷಣೆ ಅಂದರೆ, ಮರಗಳಿಗೆ ಪಾತಿ ಇಲ್ಲದೆ ಇರೋದು, ಕೇಬಲ್ಗಳು ಹಾಕಿರೋದು, ಮತ್ತು ಮರಕ್ಕೆ ನೋಟಿಸ್ ಬೋರ್ಡ್ಗಳು ಹಾಕೋದು, ಮರಕ್ಕೆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಹಾಕೋದು, ಮೊಳೆಗಳು ಹೊಡೆಯೋದು ಸಿಕ್ಕಾಪಟ್ಟೆ, ಮತ್ತು ಮರಗಳಿಗೆ ಚಿತ್ರಹಿಂಸೆ ಕೊಡೋದು, ಈ ರೀತಿ. ಇದರಿಂದ ವೈಜ್ಞಾನಿಕವಾಗಿ ತುಂಬ ತೊಂದರೆಗೀಡತ್ತೆ ಮರಗಳು, ಈಡಾಗತ್ತೆ ಮರಗಳು. ನಮಗೆ ಬಂದಂಗೆ ಒಂದು ಕಬ್ಬಿಣ ಚುಚ್ಕೊಂಡ ತಕ್ಷಣ ನಾವು ಟೆಟ್ನಸ್ ತಗೋತೀವಿ. ಹಂಗೆ ಮರಗಳಿಗೂ ಅನೇಕ ವ್ಯಾಧಿಗಳು ಬರುತ್ತೆ. ಅಂಥ ಮರಗಳಿಗೆ ಸೀರಿಯಲ್ ಸೆಟ್ಸುತ್ತಿದ್ರೆ ಏನಾಗುತ್ತೆ ಅಂತ ಬಾಂಬೆ ಹೈಕೋರ್ಟಲ್ಲಿ ಒಂದು ತೀರ್ಮಾನ ಆಗಿದೆ. ಏನಂದರೆ, ಸೀರಿಯಲ್ ಸೆಟ್ಸುತ್ತಿದ್ರೆ ಮರ ತನ್ನ ಮೈ ಮೇಲೆ ಬೆಳಕು ನೋಡಿಬಿಟ್ಟು ಸೂರ್ಯ ಇನ್ನೂ ಮುಳುಗಿಲ್ಲ ಅಂತ ತಿಳ್ಕೊಂಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆನ ಮುಂದುವರಿಸುತ್ತೆ. ಅವಾಗ ಡಿಪ್ರೆಷನ್ಗೆ ಒಳಗಾಗುತ್ತೆ, ನಿದ್ದೆ ಇಲ್ಲದೆ. ಹೇಗೆ ಗ್ರೀನ್ಲ್ಯಾಂಡಲ್ಲಿನ ಜನ ದಿನ ಮಾನ ಹೆಚ್ಚಾಗಿ ರಾತ್ರಿ ಮಾನ ಕಡಿಮೆ ಆಗಿ ಆತ್ಮಹತ್ಯೆಗಳು ಮಾಡ್ಕೋತಾರೋ, ಈ ಜೀವನದಲ್ಲಿ ಆಸಕ್ತಿ ಕಳ್ಕೊಳ್ಳುತ್ತೆ. ಇದೇನೇ ಇರಲಿ, ಹೀಗೆ ಮಾಡುವ ವಿಚಾರದಲ್ಲಿ ಅನೇಕರಿಗೆ ಗೌರವನೂ ಕೊಡಬೇಕು. ಇದರ ಬಗ್ಗೆ ಪರಿವು ಪರಿಜ್ಞಾನ ಕೊಟ್ಟ ತಕ್ಷಣ ಜನ ಮಾಡಿರೋ ತಪ್ಪನ್ನ ಅರಿತು ತೆಗಿತಾರೆ. ಅಲ್ಲಲ್ಲಿ ಕೆಲವು ಜನ ತುಂಬ ವಿಕೃತ ಜನ ಇದ್ದಾರೆ. ಹೇ ತೆಗಿಯೋ ಅಂದರೆ ನಿಮ್ಮ ಅಪ್ಪಂದ ಅಮ್ಮ ಅಕ್ಕ ಬೈಯೋದು, ಹೆಣ್ಣ ನಿಂದನೆ ಮಾಡೋದು ನಮ್ಮ ಹುಡುಗರಿಗೆ, ಯಾರಿಗೇ ಆಗಲಿ ಏಯ್ ನಮ್ಗೆ ಇನ್ಫ್ಲೂಯೆನ್ಸ್ ಇದೆ, ಅರಣ್ಯಾಧಿಕಾರಿ ಎಲ್ಲ ಯಾವನ್ನಾದರೂ ಕರ್ಕೊಂಬ, ಪೊಲೀಸ್ನಾದ್ರೂ ಕರ್ಕೊಂಬ, ಅವಾಗಲ್ಲೇ ಎಲ್ಲ ಮಾತಾಡಿದ್ದಾರೆ. ಅಂಥ ಉದಾಹರಣೆ ಇದು. ಕಲ್ಯಾಣ ನಗರದ, ಬೆಂಗಳೂರಿನ ಕಲ್ಯಾಣ ನಗರದ ವೈಟ್ ಹೌಸ್ ಅನ್ನೋ ಒಂದು ಹೋಟೆಲ್ ಮಾಲೀಕ ನಿಖಿಲ್ ರೆಡ್ಡಿ ಮಾತಾಡಿರೋ ಆಡಿಯೋಗಳನ್ನು ಕೇಳಿ. ಮತ್ತು ಅವನು
ಕೆಳಗಡೆ ಬಂಗಾರಪೇಟೆ ಚಾರ್ಟ್ಸ್ ಅನ್ನೋ ಬಂಗಾರಪೇಟೆ ಹೆಸರಲ್ಲಿ ಅವನು ಬಂಗಾರಪೇಟೆ ಅವನು ಅಲ್ವೋ ಗೊತ್ತಿಲ್ಲ, ಅವನು ನಡೆಸ್ತಾ ಇರೋ ಆ ಹೋಟೆಲ್ ಮುಂದೆ ಎಲೆಕ್ಟ್ರಿಕ್ ವೈರ್ಗಳು ಸುತ್ತಿ ಸೀರಿಯಲ್ ಸೆಟ್ಗಳು ಹಾಕಿ ತಪ್ಪು ಅಂತ ಹೇಳಿದ್ರೆ ತುಂಬ ವಲ್ಗರ್ ಆಗಿ ಬೈಯೋದು. ನಿಮಗೆ ಗೊತ್ತಿದೆ ನಮ್ಮನ್ನು ಅಮ್ಮ ಅಕ್ಕ ಅಂತ ಬೈದು ಹೆಣ್ಣ ನಿಂದನೆ ಮಾಡೋರಿಗೆ ನಾವು ನಮ್ಮ ಹತ್ರ ಇರೋದು ಒಂದೇ ಮಂತ್ರ, ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಅಂತ ಅವ್ರನ್ನ ಹೇಳ್ತೀವಿ. ಅದು ಬಿಟ್ಟರೆ ನಾವು ಅವ್ರ ಮನೇಲಿರೋ ಹೆಣ್ಣು ನಿಂದನೆ ಮಾಡೋಕ್ಕೆ ಹೋಗಲ್ಲ. ಹೀಗೆ ನಡೆದ ಕಥೆಯಲ್ಲಿ ಆ ಬಂಗಾರಪೇಟೆ ಚಾಟವನು ನಿನಗೆ ಪಾನಿಪುರಿ ಬೇಕಾ ಮಸಾಲ ಪುರಿ ಬೇಕಾ, ನಿನಗೆ ಆ ಬಾಯಲ್ಲಿ ನನ್ನ ಬಾಯಲ್ಲಿ ಬರಲ್ಲ ಅಂತ ಮಾತುಗಳು, ತುಂಬ ಕಷ್ಟ, ನಿನಗೆ ಹೊಲಸು ಹಾಕ್ತೀನಿ, ಪಾನಿಪುರಿ ಬೇಕು ಅಂದರೆ ನಿನ್ನ ಬಾಯಲ್ಲಿ ಉಚ್ಚೆ ಮಾಡ್ತೀನಿ, ಈ ರೀತಿ ಮಾತಾಡಿದ್ದಾನೆ. ಅರಣ್ಯ ಅಧಿಕಾರಿಗಳಿಗೆ ಹೇಳಿ ಆ ಸೀರಿಯಲ್ ಸೆಟ್ಟು ಅವರು ಚಾಲೆಂಜ್ ಮಾಡಿದರು, ನಮ್ಮ ಸೀರಿಯಲ್ ಸೆಟ್ ಮುಟ್ಟಿ ನೋಡಿ ಅಂತ. ಈ ಆಡಿಯೋದಲ್ಲಿ ಅವನು ನಿಖಿಲ್ ರೆಡ್ಡಿ, ನಾನು ನಿಮ್ಮ ಮನೆ ಅಡ್ರೆಸ್ ಹುಡುಕೊಂಡು ನಿನ್ನ ಮುಗಿಸ್ತೀನಿ ಅಂತ ಹೇಳಿರುವಂಥ ಧಮಕಿಗಳು ಇದೆ. ಈ ಪರಿಣಾಮವನ್ನು ನಿಮಗೆ ತಿಳಿಸ್ಬೇಕು. ಒಂದು ಒಳ್ಳೆ ಕೆಲಸ ಮಾಡೋಕೆ ಹೋದರೆ ಎಷ್ಟು ಅಡಚಣೆಗಳು ಅನ್ನೋದನ್ನು ನಿಮಗೆ ತಿಳಿಸ್ಬೇಕು ಅಂತ ಮಾಡ್ತಾ ಇರೋವಂಥ ಒಂದು ವಿಡಿಯೋ ಇದು. ದಯವಿಟ್ಟು ಈ ವಿಡಿಯೋನ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಇಂತಹ ಇನ್ನು ಮುಂದೆ ಯಾವುದೋ ಹೋಟೆಲ್ ಮುಂದೆ ಸೀರಿಯಲ್ ಸೆಟ್ಟು ಮರಗಿಸುತ್ತಿದ್ರೆ ಆ ಹೋಟೆಲ್ಗೆ ಹೋಗಬೇಡಿ. ಹೋಗಿದ್ದೀರಿ ತಿಂದುಬಿಟ್ಟಿದ್ದೀರಿ ಅಂದರೆ ಆ ಸೀರಿಯಲ್ ಸೆಟ್ ತೆಗೆದ ಮೇಲೆ ಬಿಲ್ ಕೊಡ್ತೀವಿ ಅಂತೇಳಿ. ಪೊಲೀಸ್ ಸ್ಟೇಷನ್ಗೆ ಹೋದರೂ ಪರವಾಗಿಲ್ಲ, ಪೊಲೀಸ್ ಸರ್ ನೀವು ಅದು ಅಂಥ ಒಳ್ಳೆ ಕೆಲಸಕ್ಕೋಸ್ಕರ ಜೈಲು ಸೇರಿದ್ರು ಪರವಾಗಿಲ್ಲ, ಅದು ಪೊಲೀಸ್ ಅವರು ನಿಮ್ಮ ಮೇಲೆ ಅನೀತಿ ಮಾಡೋ ಹಾಗಿಲ್ಲ. ಅವ್ರನ್ನ ಕೇಳಿ ಹಿಂಗೆ ಸೀರಿಯಲ್ ಸೆಟ್ ತೆಗೆದು ನಾನು ಬಿಲ್ ಕೊಡ್ತೀನಿ, ಗೌರವಯುತವಾಗಿ ಕೊಡ್ತೀನಿ ಅಂತ ಹೇಳಿ. ಒಂದು ವೇಳೆ ಸೀರಿಯಲ್ ಸೆಟ್ ನೋಡಿದ್ರೆ ಅಂಥ ಹೋಟೆಲ್ಗೆ ಹೋಗಲೇಬೇಡಿ, ಆಗ ಮಾತ್ರ ನಮ್ಮ ಪ್ರಕೃತಿ ಸಂರಕ್ಷಣೆ ನಮಗೆ ಸಾಧ್ಯ. ಇಷ್ಟು ಬಿಸಿಲಿನ ಬೇಗೆಯಲ್ಲಿ ಬೇಯ್ತಾ ಇದ್ರು ನಮಗೆ ಮರಗಳಿಂದ ಆಗ್ತಾ ಇರೋ ಅನಾಹುತ ಗೊತ್ತಾಗ್ತಾ ಇಲ್ಲ ಅಂದರೆ ಏನು ಮಾಡೋದು ಗೆಳೆಯರೆ? ಯೋಚನೆ ಮಾಡಿ, ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಹಣ ಮಾಡ್ತೀವಿ, ಮನೆಗಳು ಮಾಡ್ತೀವಿ, ಆಸ್ತಿಗಳು ಮಾಡ್ತೀವಿ, ಪ್ರಕೃತಿ ಮಾತ್ರ ಹಾಳು ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮೆಲ್ಲರಲ್ಲೂ ಮನವಿ, ಈ ಅನ್ಯಾಯದ ವಿರುದ್ಧ ನಾವೆಲ್ಲ ಎದ್ದು ನಿಂತ್ಕೊಳ್ಳದೇ ಇದ್ರೆ ತುಂಬ ಕಷ್ಟಪಡಬೇಕಾಗುತ್ತೆ. ಆದರೆ ಅಹೋರಾತ್ರ ಮನಸ್ಸಲ್ಲಿ ಒಂದು ಕೊರತೆ ಆಗಿದೆ ಏನಂದರೆ, ಭೂತಾನ್ ನಮಗಿಂತ ಚಿಕ್ಕ ಪ್ಲೇಸು, ಅವ್ರು ನಮಗಿಂತ ಮುಂಚೆ ಇದನ್ನು ಅರಿತುಕೊಂಡು ಸಸ್ಯ ಶ್ಯಾಮಲ ಮಾಡ್ಕೊಂಡಿದ್ದಾರೆ. ಅಮೆರಿಕನ್ಸ್ ಅವ್ರನ್ನ ಕನ್ಸಲ್ಟ್ ಮಾಡ್ತಾಯಿದ್ರೆ ಓದಿಲ್ಲದೆ ಇದ್ರು ಕೂಡ ನೀವು ಹೆಂಗೆ ಪ್ರಕೃತಿನ ಕಾಪಾಡಿದ್ರಿ ಅಂತ. ಆದರೆ ಕರ್ನಾಟಕನ ಆ ಮಟ್ಟದಲ್ಲಿ ನೋಡಬೇಕು ಅಂತ ಆಸೆ ಪಟ್ಟಿದ್ದ ಅಹೋರಾತ್ರ. ಜಗತ್ತಿಗೆ ನಾವು ವೃಕ್ಷ ರಕ್ಷಾ ಕಲಿಸೋಣ ಅನ್ನೋ ಭಾವನೆಯಲ್ಲಿ ಬೇರೆಯವರೆಲ್ಲ ಮುಂದೆ ಬಂದುಬಿಟ್ರು, ಆದರೂ ನಾವು ನಮ್ಮ ಕೆಲಸವನ್ನು ಮುಂದುವರಿಸೋಣ. ಯಾಕಂದರೆ ಸಸ್ಯ ಸಂಪತ್ತಿಗೆ ಶ್ರೀಗಂಧವನ್ನು ಕೊಟ್ಟ ನಾಡು ನಮ್ಮ ಗಂಧದ ಗುಡಿ ಕರ್ನಾಟಕ. ದಯವಿಟ್ಟು ಎಚ್ಚೆತ್ತುಕೊಳ್ಳಿ. ಇಂತಹ ಕಲ್ಯಾಣ ನಗರದ ಹೊಲಸು ತಿನ್ನಿಸುವ ಮೂತ್ರ ಕುಡಿಸುವಂತಹ ಪಾನಿಪುರಿ ಸೆಂಟ್ರಿಗೆ, ಚಾಟ್ ಸೆಂಟ್ರಿಗೆ, ಬಂಗಾರಪೇಟೆ ಚಾಟ್ ಸೆಂಟ್ರಿಗೆ ಹೋಗೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಧನ್ಯವಾದ. ಅಹೋರಾತ್ರಿ.